ಕೃಷಿ ಕಾಯ್ದೆಗಳು ರೈತರಿಗೆ ಸಂಬಂಧಪಟ್ಟಿದ್ದು ಮುಕ್ಕಾಲ್ಪಾಲು ಅವರೇ ಬೇಡ ಅಂತಿರಬೇಕಾದ್ರೆ ನೀವು ಯಾಕೆ ಹಠ ಮಾಡ್ತಿದ್ದೀರಿ ಇಷ್ಟೊಂದು ಈ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ಳಲ್ಲ ಇದು ಬಂದೇ ಬರುತ್ತೆ ಅಂತ ಹೇಳಿಬಿಟ್ಟು ರೈತರು ಇಡೀ ದೇಶದ ರೈತರು ಇವತ್ತು ಈ ಕೃಷಿ ಕಾಯ್ದೆಗಳು ರೈತರಿಗೆ ಮಾರಕ ಅಂತ ಹೇಳ್ತಾ ಇದ್ದಾರೆ ನೀವು ಯಾವ ರೀತಿ ಅವರಿಗೆ ನೀವು ಒಂದು ಸಮಾಜಾಯಿಷಿ ಕೊಡ್ತೀರಿ ನೀವು ಇಲ್ಲ ಮಾರಕ ಅಲ್ಲ ಅಂತ ಹೇಳಿಬಿಟ್ಟು ಇಲ್ಲ ನಿಮಗೆ ಹೇಳಕ ಆಗಲ್ಲ ಯಾಕಂದ್ರೆ ಇದುವರೆಗಿನ ನಿಮ್ಮ ಎಲ್ಲಾ ಕೃತ್ಯಗಳು ಕಾರ್ಪೊರೇಟ್ ಪರವಾಗಿ ಇರೋದ್ರಿಂದ ರೈತರು ನಿಮ್ಮ ಕೃಷಿ ಕಾಯ್ದೆಗಳನ್ನ ತುಂಬಾ ವಿವರವಾಗಿ ಹೇಳ್ತಾ ಇದ್ದಾರೆ ಇವು ಕೃಷಿಗೆ ಮತ್ತೆ ರೈತರಿಗೆ ಮಾರಕ ಅಂತ ಹೇಳಿಬಿಟ್ಟು ನಮ್ಮನ್ನ ಗುಲಾಮಗಿರಿಗೆ ಸ್ಥಿತಿಗೆ ತಗೊಂಡೋಗೋ ಉದ್ದೇಶದಿಂದನೇ ನೀವು ಈ ಕೃಷಿ ಕಾಯ್ದೆಗಳನ್ನ ತರ್ತಾ ಇದ್ದೀರಿ ಅಂತ ಆದ್ರಿಂದನೇ ಮನೆ ಮಠ ಬಿಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ವೃದ್ಧರು ಮಕ್ಕಳು ಅಂತಂಗೆ ಆ ಚಳಿಯಲ್ಲಿ ಆ ದೆಹಲಿಯಲ್ಲಿ ಚಳಿಯಲ್ಲಿ ಅವರು 2.5 ತಿಂಗಳಿಂದ ಮುಷ್ಕರ ಮಾಡ್ತಾ ಇದ್ರೆ ನೀವು ಅವರ ಮೇಲೆ ಏನು ಮಾಡಿದ್ರಿ ಅವರ ಮೇಲೆ ಅಶ್ರವಾಯು ಸಿಡಿಸಿದ್ರಿ ಲಾಠಿ ಪ್ರಹಾರ ಮಾಡಿದ್ರಿ ಕೊನೆಗೆ ದೇಶದ್ರೋಹಿಗಳು ಅಂತ ಹೇಳಿಬಿಟ್ಟು ಅವರ ಮೇಲೆ ಸುಮ್ಮನೆ ನೀವು ನಿಮ್ಮದೇ ಪಡಗಳನ್ನು ಬಿಟ್ಟು ಒಂದು ಹಿಂಸಾಚಾರಕ್ಕೆ ಒಂದು ಇದನ್ನು ಮಾಡಿ ಅವರ ಮೇಲೆ ಈ ಗೂಬೆ ಕುರ್ಸಿ ಅವರ ಮೇಲೆ ಎಫ್ಐಆರ್ ಹಾಕಿ 80 ವರ್ಷದ ಮುದುಕರನ್ನು ಸಹ ನೀವು ಜೈಲಿಗೆ ಹಾಕಿದಿರಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದಕ್ಕಿಂತ ನಾಚಿಕೆಗೇಡಿನ ವಿಷಯ ಇನ್ನೊಂದಿಲ್ಲ ನನಗೆ ತುಂಬಾ ನೋವಾಗ್ತಿರಂತದು ಒಂದು ದಾರಿಯಲ್ಲಿ ಮುಳ್ಳು ಬಿದ್ದಿದ್ರೆ ಒಬ್ಬ ನೋಡ್ಕೊಂಡು ಹೋಗ್ತಾ ಇದ್ರೆ ಆ ಮುಳ್ಳನ್ನ ತೆಗೆದಾಕ ಹೋಗ್ತಾನೆ ಯಾರಾದರೂ ಬಂದು ನಮ್ಮ ಹಿಂದ್ಗಡೆ ಬಂದು ತುಳಿಬಹುದು ಅಂತ ಇದು ನಮ್ಮ ದೇಶದ ಒಂದು ಸಂಸ್ಕೃತಿ ನೀವೇನ್ ಮಾಡಿದ್ರಿ ರೈತರಿಗೆ ರೈತರು ನಡೆಯೋ ದಾರಿಗೆ ಕಬ್ಬಣದ ಮುಳ್ಳುಗಳನ್ನ ಸಿಮೆಂಟ್ ಅಲ್ಲಿ ಒಡೆಸಿದಿರಿ ಇದು ಪ್ರಜಾಪ್ರಭುತ್ವದ ಅತಿ ವಿಲಕ್ಷಣವಾದ ನಿಮ್ಮ ನಡೆ ಆಗಿದೆ ನೀವು ದಯವಿಟ್ಟು ಇದನ್ನು ತಿದ್ದುಕೊಳ್ಳಿ ನಾನು ಹೇಳ್ತಿರೋದೊಂದೇ ಈ ಕೃಷಿ ರೈತರಿಗೆ ಇಷ್ಟ ಇಲ್ಲದೆ ಇರೋಂತ ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಳ್ಳಿ ರೈತರ ಮೇಲೆ ಆಗಿರುವಂತ ಎಫ್ಐಆರ್ ಗಳನ್ನ ವಾಪಸ್ ತಗೊಳ್ಳಿ ಈ ಪ್ರಜಾಪ್ರಭುತ್ವನ ಉಳಿಸಿ ಜನಗಳಲ್ಲಿ ಪ್ರಜಾಪ್ರಭುತ್ವ ನಂಬಿಕೆಯನ್ನ ಉಳಿಸಿ ಮತ್ತು ಪ್ರಜಾಪ್ರಭುತ್ವ ಚಿರಾಯುವಾಗಲಿ ಪ್ರಜೆಗಳ ಹಕ್ಕುಗಳು ಚಿರಾಯುವಾಗಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಒಂದು ಬೆಲೆ ಕೊಡ್ತೀನಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಪ್ರತಿಯೊಂದನ್ನು ನೀವು ಹೇಳಿದಿರಾ ಆದ್ರೆ ಯಾಕೆ ಇದು ಅನ್ನಂಸತೆ ಮಾತುಕತೆ ಆದ್ರೂ ನೀವೆಲ್ಲೂ ಕಾಣಿಸ್ಕಂತ ಇಲ್ಲ ಪಾಪ ಮಗು ಹುಟ್ಟಿರೆ ಅಥವಾ ಬೇರೆ ಏನೇನೋ ಕಾರ್ಯಕ್ರಮಗಳು ಇದ್ರೆ ವಾರಣಾಸಿ ತನಕ ಹೋಗಿ ಪಿಟೀಲು ಕೂಯ್ತೀರಾ ಪ್ರತಿ ತಿಂಗಳ 27ನೇ ತಾರೀಕು ದೇಶದ ಬಗ್ಗೆ ಮಾತಾಡ್ತೀರಾ ಇದುವರೆಗೂ ಒಬ್ಬ ಪತ್ರಿಕಾಗೋಷ್ಠಿನ ಎದುರಿಸಕ್ಕೆ ನಿಮ್ಗೆ ಆಗಿಲ್ಲ ಪಾರ್ಲಿಮೆಂಟ್ ಬಂದಲ್ಲೂ ಉಡಾಫೆ ತರ ಓಡಾಡ್ತಿದ್ದೀರ ಆದ್ರೆ ರೈತರು ಇವತ್ತು ದೇಶ ಉಳಿಸ್ಲಿಕ್ಕೆ ಏನೆಲ್ಲ ಹೋರಾಟ ಮಾಡ್ತಾ ಇದ್ರೆ ಅದಕ್ಕೆ ಮೊದಲು ಗೌರವ ಕೊಡ ಅಂತದ್ದು ಪ್ರಧಾನಿಗಳು ಆದ್ಯತೆ ನೀಡಬೇಕು ಅಂತ ವಿನಂತಿ ಮಾಡ್ತೀವಿ ಯಾಕೆ ಅಂತಂದ್ರೆ ಇದೊಂದು ಇತಿಹಾಸ ನಿರ್ಮಿಸ್ತಾ ಇದೆ ಯಾವುದೇ ಪ್ರಧಾನಿ ಆದಂತ ಸಂದರ್ಭದಲ್ಲಿ ರೈತರು ಇಷ್ಟು ದಿನ ಅದರಲ್ಲೂ ಅನ್ನದಾತ ರೋಡ್ ಅಲ್ಲಿ ಇರಲಿಲ್ಲ ಅನ್ನೋದು ಆಗ್ತದೆ ನಿಮ್ಮಿಂದ ಅದು ಒಂದು ರೆಕಾರ್ಡ್ ಆಗ ಅಂತ ಒಂದು ಸಂದರ್ಭ ಇವತ್ತು ಬಂದಿದೆ ಅದನ್ನ ನಾವು ನಿಮಗೆ ವಿನಂತಿ ಮಾಡೋದು ಅಂತ ಯಾಕೆ ಈ ಕಳ್ಳ ಪೊಲೀಸ್ ಆಟ ಅಂತ ನೀವು ಪ್ರತಿಯೊಂದು ನನಗೆ ಗೊತ್ತು ನನಗೆ 56 ಇಂಚ್ ಎದೆ ಇದೆ ಪ್ರತಿಯೊಂದನ್ನು ನಾನು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಲ್ಲೇ ನಾನು ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ರು ಆದ್ರೆ ಇದುವರೆಗೂ ನೀವು ಮಾತುಕತೆ ಮಾಡಿಲ್ಲ ಅನ್ನೋದಾದ್ರೆ ಅಥವಾ ರೈತರು ಎತ್ತಿರೋಂತ ಪ್ರಶ್ನೆಗಳ ಬಗ್ಗೆ ಸರಿಯಾದ ಉತ್ತರ ಕೊಡದಲ್ಲ ನಿನ್ನೆ ರೈತರು ಸ್ವರ್ಗ ಪಡಿತಾರೆ ಅನ್ನೋ ಉಡಾಫೆ ಮಾತನ್ನ ನಿಲ್ಲಿಸಬೇಕಾಗಿದೆ ಆದ್ರೂ ನೀವು ನಾವು ಕಾರ್ಪೊರೇಟ್ಗೆ ಬದ್ಧವಾಗಿದ್ದೇವೆ ಅವರು 2014 ರಲ್ಲಿ ನಮ್ಮ ಚುನಾವಣೆಯಲ್ಲಿ ಗೆಲ್ಲಿಸಕ್ಕೆ 1000 ಕೋಟಿ ಹಾಕಿದ್ರೆ ಅಂತ ಇವತ್ತು ನೀವು ಘಂಟಾಘೋಷವಾಗಿ ಹೇಳದಂತ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಾ ಇದ್ರ ಹೋರಾಟ ಸಾಂಕೇತಿಕಗಳಲ್ಲ ಇದು ಈಗಾಗಲೇ ನೀವು ಟೆಕಾಯತ್ತವರು ಚೆನ್ನಾಗಿ ಹೇಳಿದ್ದಾರೆ ರಾಜ ಭಯ ಆದ್ರೆ ಕೋಟನ ಭದ್ರ ಮಾಡ್ಕಂತಾನೆ ಅಂತ ಆತರ ನೀವು ದಿಡ್ಡಿ ಬಾಗಿಲಾಕ್ತಾರೆ ಅಂತ ನಮ್ಮ ಹಳ್ಳಿ ಭಾಷೆನಲ್ಲಿ ಹೇಳೋದು ಆತರ ದಿಡ್ಡಿ ಬಾಗಿಲಾಕಿರೆ ನೀವು 5 ವರ್ಷಕ್ಕೊಂದ್ಸತಿ ಉತ್ತರ ಕೊಡ್ಬೇಕಾಗುತ್ತೆ ಏನೋ 2 ದಿನ ಬಂದು ಕೂತು ಎದ್ದೋಗ್ತಾರೆ ಅಂತ ಹೇಳಿ ರೈತರನ್ನ ಉಡಾಫೆ ಮಾಡಿರಿ ಆ ರೈತರು ಎತ್ತಿರ ಪ್ರಶ್ನೆಗಳಿಗೆ ನೀವು ಇದುವರೆಗೂ ಉತ್ತರ ಕೊಟ್ಟಿಲ್ಲ ಯಾಕೆ ಉತ್ತರ ಕೊಡಕಾಗಲಿಲ್ಲ ಇನ್ನೊಂದು ಕಡೆ ಅಂತಾರಾಷ್ಟ್ರೀಯವಾಗಿ ಸ್ಪನ್ಸರ್ದಕ್ಕೆ ಹೊರಟ್ರೆ ನೀವು ಮತ್ತೆ ಹೇಳ್ತೀರಾ ಆಂತರಿಕ ವಿಚಾರ ಅಂತ ನೀವು ಸಹ ಕರಿಯರ ಮೇಲೆ ಅಮೆರಿಕದಲ್ಲಿ ನಡೆದಂತ ದಾಳಿನ ಖಂಡಿಸಿರಿ
ಅದು ಸರ್ಕಾರದ ಪರವಾಗಿ ಅದು ಆಂತರಿಕ ವಿಚಾರ ಆಗಿತ್ತು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಇವತ್ತು ಮಾನವೀಯ ಸಂಬಂಧಗಳು ಇಡಿ ಮೊಬೈಲ್ ಅಲ್ಲಿ ಕೆಲವೇ ಕ್ಷಣಗಳಲ್ಲಿ ಎಲ್ಲರನ್ನು ತಲುಪತಾ ಇದೆ. ಜಗವಾರ ಹೇಳೋದಿಲ್ಲಿ ಎಲ್ಲಿ ಪ್ರತಿಭಟನಸ್ತಾರ ಅವರು ನನ್ನ ಸಂಗಾತಿ ಅಂತ ಹೇಳ್ತಾರ ಅಂತ ಪರಿಸ್ಥಿತಿ ಇವತ್ತು ಆಂಡ್ರಾಯ್ಡ್ ಆಗಿದೆ. ಆ ಆಂಡ್ರಾಯ್ಡ್ ನಲ್ಲಿ ತಿಳಿದಂತವರು ಸ್ಪಂದಿಸಕ್ಕೆ ಬಂದ್ರೆ ನೀವು ಹೇಳ್ತಾ ಇದ್ರೆ ಅದೇ ನೀವು ವಿದೇಶಕ್ಕೆ ಹೋದಾಗ ಜನ ಬೆಂಬಲಿಸಿದಾಗ ಅದು ಆಂತರಿಕ ವಿಚಾರ ಆಗಿರ್ಲಿಲ್ವೇ ಮೋದಿ ಅವರೇ? ನೀವು ಮಾತ್ರ ಮಾಡಿರೋ ಅಂತದ್ದು ಈ ಈ ರೀತಿ ಏನಾದರೂ ಇನ್ನೊಂದು ಪಕ್ಷ ಆಡಳಿತ ಇದ್ದು ಇದೇ ತರ ಏನಾದರೂ ಚಳವಳಿ ಮಾಡಿದ್ರೆ ನಿಮ್ಮ ಸಂಘ ಪರಿವಾರ ಎಷ್ಟು ಮುಖಗಳನ್ನ ತಗೊಂಡು ಗಾಂಧೀಜಿ ಅವರನ್ನ ಇಂಚು ಇಂಚು ಅವರ ವ್ಯಕ್ತಿತ್ವನ ಕಳೆದ್ರು ಅದಕ್ಕೂ ಹೆಚ್ಚಾಗಿ ನೀವು ಕಳಿತಿದ್ರಿ ಅಂತ ನಮಗೆ ಭಾಸವಾಗ್ತಾ ಇದೆ. ಈ ಹೋರಾಟ ನಿಲ್ಲಲ್ಲ. ನೀವು ಪೊಲೀಸ್ ಬಿಡಬಹುದು, ಅರೆ ಮಿಲಿಟರಿ ಮಾಡಬಹುದು, ಯಾಕೆ ಅಂತಂದ್ರೆ ಹೆಚ್ಚು ಒಂದು ಫುಟ್ಬಾಲ್ ನ ಅದುಮ್ತಾ ಹೋದ್ರೆ ಅದು ಕೊನೆಗೆ ಯಾರು ಅದುಮಿರ್ತಾರೋ ಅವ್ರ ಮುಖಕ್ಕೆ ಹೊಡೆಯುತ್ತೆ. ಅದು ವಿಜ್ಞಾನ. ಆತರದ ಮುಳ್ಳು ಬೇಲಿಗಳನ್ನ ಏನಾದ್ರೂ ಹಾಕಿದ್ರೆ ಪುಲ್ವಾಮಾ ದಾಳಿ ನಡೀತಿರ್ಲ ಮೋದಿ ಅವರೇ? ರೈತರು ಅನ್ನದಾತರ ಮುಂದೆ ನೀವು ಇವತ್ತು ನಿಲ್ಸಿರೋಂಥದ್ ನೋಡಿರಿ. ನೀವು ದೇಶದ ಬಗ್ಗೆ ಹೆಚ್ಚು ಕಾಳಜಿ ಇಲ್ಲ, ಕಾರ್ಪೊರೇಟ್ ಕಾಳಜಿ ಮಾತ್ರ ನಿಮ್ಮಲ್ಲಿದೆ ಅಂತ ನಾವು ಬಯಸ್ತಾ ಇದ್ದೀವಿ. ಆದ್ರಿಂದ ಈ ಹೋರಾಟ ಮತ್ತಷ್ಟು ವಿಶಾಲವಾಗಬೇಕು. ಇವತ್ತಿನ ದೇಶಾದ್ಯಂತ ನಡೀತಾರ ಅಂತ ಚಕ್ಕಾ ಜಾಮ್ ಹೆದ್ದಾರಿ ತಡೆಗಳು ಎಲ್ಲ ಕಡೆ ನಡೀತಾ ಇದೆ. ಉಪವಾಸ ಉಪವಾಸ, ಅಲ್ಲಿ ತಿಂಡಿ ಇಲ್ಲದೆ, ಶೌಚಾಲಯ ಕುಡಿಯೋಕೆ ನೀರಿಲ್ಲದೆ, ಕರೆಂಟ್ ಇಲ್ಲದೆ, ಜಾಗ ಬೀದಿಗಳಲ್ಲಿ ಮರಗಳಲ್ಲಿ ಟೆಂಟ್ಗಳು ಹಾಕೊಂಡು ಜನರನ್ನು ಆಶ್ರಯ ಮಾಡ್ಕೊಂಡು ಅದು ಬದಲ ಹೋರಾಟ ಮಾಡ್ತಿದ್ರೆ ಅಂಥದ್ರಿಗೆ ಲಘುವಾಗಿ ಟೀಕೆಗಳನ್ನ ಕೊಡ್ತಿರೋದು ನೋಡ್ಬಿಟ್ರೆ ನಿಜವಾಗ ಕೂಡ ಇದು ದುರದೃಷ್ಟ. ಅರಾಜಕತೆ ಸೃಷ್ಟಿಸುತ್ತಿರುವ ಪ್ರಧಾನಿ ಮೋದಿಗೆ ಹೇಳಿ ಧಿಕ್ಕಾರ. ರೈತರ ಪೊಲೀಸರ ಮಧ್ಯೆ ಯುದ್ಧ ತಂದಿಟ್ಟಿರುವ ಪ್ರಧಾನಿಗೆ ಹೇಳಿ ಧಿಕ್ಕಾರ.